ಎಲ್ರಿಗೂ ನಮಸ್ಕಾರ. ಲರ್ನರ್ಸ್ ಪಿ ಯು ಕಾಲೇಜ್ ಅವರು ಈ 2017 ಸಾಲಿನ ಸಿ ಇ ಟಿ ಹಾಗೂ ಎನ್ ಇ ಟಿ ಪರೀಕ್ಷೆಗಳ ಪೂರ್ವ ತಯಾರಿಯ ಈ ಕ್ರ್ಯಾಶ್ ಕೋರ್ಸ್ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಸದಸ್ಯರುಗಳಿಗೆ, ಪೇರೆಂಟ್ಸು, ಮಕ್ಕಳು, ಸನ್ಮಾನ್ಯರಿಗೆ ಎಲ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಸಭಾಂಗಣದ ಹೊರಗಡೆ ಇರುವಂತಹ ಎಲ್ಲರೂ ದಯವಿಟ್ಟು ಸಭಾಂಗಣದ ಒಳಗಡೆ ಬಂದು ಮುಂಭಾಗದಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಒಂದು ಶೈಕ್ಷಣಿಕ ವರ್ಷ ಮುಗಿದಿದೆ, ಮುಗಿಯುವ ಹಂತಕ್ಕೆ ಬಂದಿದೆ, ಪರೀಕ್ಷೆಗಳು ಮುಗಿದಿದೆ, ಸಿ ಇ ಟಿ ಎಕ್ಸಾಮ್ಸ್ ಬಾಕಿ ಇದೆ. ಸಿ ಇ ಟಿ ಎಕ್ಸಾಮ್ಸ್ಗೆ ಮಕ್ಕಳು ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸಿ ಇ ಟಿ ಅಂದರೆ ಸಿ ಇ ಟಿ ಜೊತೆಗೆ ನೀಟ್ ಸಮೇತ. ಸೊ ನಿಮಗೆ ನಿಮ್ಮ ಪರೀಕ್ಷೆಗಳನ್ನು ಎದುರಿಸುವ ರೀತಿ, ನಿಮಗೆ ಬೇಕಾಗುವಂತಹ ಪೂರಕವಾದಂತಹ ವಾತಾವರಣ, ಅದಕ್ಕೆ ಬೇಕಾಗಿರುವಂತಹ ಅನೇಕ ಸೌಲಭ್ಯಗಳು, ಸಲಕರಣೆಗಳನ್ನು ನಿಮಗೆ ನಿಮ್ಮ ಜೊತೆ ತಲುಪಿಸುವಂತಹ ಪ್ರಯತ್ನವನ್ನು ಲರ್ನರ್ ಪಿ ಯು ಕಾಲೇಜ್ ಮಾಡುವಂತಹ ಒಂದು ಆಸೆಯನ್ನು ಇಟ್ಕೊಂಡಿದೆ. ಒಂದು ಹೆಬ್ಬಯಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ಮುಖ್ಯವಾದ ಗುರಿ ಈ ಪರೀಕ್ಷೆಗಳನ್ನು ತಗೊಳ್ಳುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಪರೀಕ್ಷೆಗಳನ್ನು ಹೆಚ್ಚು ಭಯ ಇಲ್ಲದೇ ಧೈರ್ಯವಾಗಿ ಹೋಗಿ ಬರೀಲಿ, ಹೆಚ್ಚಿನ ಅಂಕಗಳನ್ನು ಗಳಿಸಲಿ, ಜ್ಞಾನಾರ್ಜನೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊತಾ ಇದ್ದೀವಿ. ಯಾಕೆಂದರೆ ಪರೀಕ್ಷೆ ಅನ್ನೋದು ಕೇವಲ ನೀವು ಭಯಪಡುವಂತಹ ಒಂದು ಸಮಯ ಅಲ್ಲ, ಅದು ನೀವು ಧೈರ್ಯವಾಗಿ ಹೋಗಿ ಎದುರಿಸುವಂತಹ ಒಂದು ಕಾರ್ಯಕ್ರಮ. ನಿಮಗೆ ಜ್ಞಾನ ಅನ್ನೋದು ಇದ್ದಾಗ ಜ್ಞಾನವನ್ನು ಪಸರಿಸೋದ್ರಲ್ಲಿ ಏನು ತಪ್ಪಿಲ್ಲ. ದಯವಿಟ್ಟು ನಿಮ್ಮ ಜ್ಞಾನವನ್ನು ಆ ಪೇಪರ್ನಲ್ಲಿ ಇಳಿಸಿ ಧೈರ್ಯವಾಗಿರಿ ಅನ್ನೋ ಒಂದು ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡುವಂತಹ ಕಾರ್ಯಕ್ರಮ ಇದಾಗಿದೆ. ಇವತ್ತಿನ ಕಾರ್ಯಕ್ರಮವನ್ನು ನಾವು ಈಗ ಆರಂಭಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮವನ್ನು ಆಗಮಿಸೋದಕ್ಕೆ ಮುಂಚೆ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದೀವಿ. ದಯವಿಟ್ಟು ಸನ್ಮಾನಿತರು ವೇದಿಕೆ ಬಂದು ದೀಪವನ್ನು ಹಚ್ಚಿಸ್ಬೇಕು ಅಂತ ಹೇಳ್ಕೊತೀನಿ. ಅದಕ್ಕೆ ಮುಂಚೆ ಸ್ವಾಗತ ಭಾಷಣವನ್ನು ಮಾಡ್ತಾ ಇದ್ದಾರೆ ಶ್ರೀಯುತ ಮುರಳಿಯವರು. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಟುಡೇ ಆನ್ ದಿಸ್ ಲ್ಯಾಂಡ್ಮಾರ್ಕ್ ಈವೆಂಟ್ ವಿ ಹ್ಯಾವ್ ದ ಆನರ್ ಆಫ್ ಹ್ಯಾವಿಂಗ್ ಮಿಸ್ಟರ್ ವಾಸುದೇವ್ ಭಟ್. ಸರ್, ಪ್ಲೀಸ್ ಕಮ್ ಆನ್ ಟು ದ ಡ್ಯಾಸ್. ಹಿ ಡಸಂಟ್ ನೀಡ್ ಇಂಟ್ರಡಕ್ಷನ್ ಫಾರ್ ಮೈಸೂರ್ ಪೀಪಲ್. ಶ್ರೀ ಶ್ರೀಹರಿ ಸರ್, GSS ಫೌಂಡೇಶನ್, ರವೀಂದ್ರ ಸ್ವಾಮಿ ಸರ್, ಈ ಕೇಮ್ ಜಸ್ಟ್ ಆನ್ ಟೈಮ್, ಚೇರ್ಮನ್ ಆಫ್ ಸುಪ್ರೀಂ ಪಬ್ಲಿಕ್ ಸ್ಕೂಲ್ಸ್. ಮಿಸ್ಟರ್ ರಾಕೇಶ್ ಮೆಹ್ತಾ, ಡೈರೆಕ್ಟರ್, ಮೈಕ್ರೋಪೋರ್ಟ್, ಬ್ಯಾಂಗ್ಳೂರ್. ಡಾಕ್ಟರ್ ದಿಲೀಪ್, ಹೆಡ್ ಆಫ್ ಆಪರೇಷನ್ಸ್, ನಾರಾಯಣ ಹೃದಯ ಹಾಸ್ಪಿಟಲ್. ಮಿಸ್ಟರ್ ನಿಶಾಂತ್ ಕುಮಾರ್ ಗೌತಮ್, ಫೌಂಡರ್, ಆಲ್ ಇಂಡಿಯಾ ಕಾರ್ಪೊರೇಟ್ ಕೌನ್ಸಿಲ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್. ಮಿಸ್ಟರ್ ಶ್ರೀಕುಮಾರ್, ಎಂಟರ್ಪ್ರಿನರ್ ಫ್ರಮ್ UK. ಮಿಸ್ಟರ್ ನಂದಕುಮಾರ್ ಸರ್, ಮಿಸ್ಟರ್ ರಾಜಾ ಬಕ್ಷಿ ಸರ್, ಫಿಸಿಕ್ಸ್ ಫ್ಯಾಕಲ್ಟಿ, ಮಿಸ್ಟರ್ ಸುರೇಶ್, ಸೇಲ್ಸ್ ಮ್ಯಾನೇಜರ್, ಐಬಾಲ್, ಮಿಸ್ಟರ್ ಶ್ರೀನಿವಾಸ್ ಭರದ್ವಾಜ್, ಫೌಂಡರ್, ಕೃತವಿದ್ಯಾ ಅಕಾಡೆಮಿ, ಮಿಸ್ಟರ್ ಮಹದೇವಪ್ಪ ಸರ್, ಟೀಚರ್ ಫ್ರಮ್ ಪಾಂಡವಪುರ, ಅಂಡ್ ಡಿಸ್ಟಿಂಗ್ವಿಶ್ಡ್ ಗೆಸ್ಟ್ಸ್, ಪ್ರಿನ್ಸಿಪಲ್ಸ್, ಲೆಕ್ಚರರ್ಸ್, ಟೀಚರ್ಸ್ ಫ್ರಮ್ ವೇರಿಯಸ್ ಕಾಲೇಜಸ್ ಅಂಡ್ ಸ್ಕೂಲ್ಸ್, ಡಿಸ್ಟಿಂಗ್ವಿಶ್ಡ್ ಲೆಕ್ಚರರ್ಸ್ ಫ್ರಮ್ ಲರ್ನರ್ಸ್ PU ಕಾಲೇಜ್ ಅಂಡ್ ಅಕಾಡೆಮಿ, ಡಿಸ್ಟಿಂಗ್ವಿಶ್ಡ್ ಪೇರೆಂಟ್ಸ್, ಅವರ್ ವೆಲ್ ವಿಶರ್ಸ್, ಫ್ರೆಂಡ್ಸ್,
and my dear students, and especially students who just completed second PU board exams. On behalf of learners' family, it is my great privilege to welcome you all to the inaugural ceremony of CET NEET 2017 Crash Course Seminar. As part of this seminar, I would like to inform you all that learners initiated its digital journey, and we will be launching our first product of learners' digital learning platform, which is still upcoming, but first product online test series will be launching as part of this. Thank you all for joining us today. I'll be looking forward to hear good participation, especially from the students in this seminar. Thank you very much. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಲ್ಲಿ ನೆರವೇರಿದಂತಹ ಸನ್ಮಾನಿತರು ಮಾಡ್ತಾರೆ. ದೀಪ ಬೆಳಗೋದ ಮೂಲಕ ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೋಬೇಕು ಅಂತ ಹೇಳಿ ಕೇಳ್ಕೋತೀವಿ. ವಿದ್ಯುತ್ತವಾಗಿ ಉದ್ಘಾಟಿಸಿದಂತಹ ಎಲ್ಲ ಸನ್ಮಾನಿತರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಅರ್ಪಿಸಲಿಕ್ಕೆ ಕಾಲೇಜಿನ ವಿದ್ಯಾರ್ಥಿನಿಯರಾದಂತಹ ಕುಮಾರಿ ವೈಷ್ಣವಿ, ಮೀನಾಕ್ಷಿ, ಸಂಜನಾ, ವಿದ್ಯಾ, ಸಂಧ್ಯಾ ಹಾಗೂ ಸ್ಫೂರ್ತಿಯವರು ಈಗ ಈ ಕಾರ್ಯಕ್ರಮಕ್ಕೆ ಒಂದು ಮಧುರವಾದ ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ಶುರು ಮಾಡಲಿದ್ದಾರೆ. ಪ್ರಾರ್ಥನೆ. ಗುಣಾದೀಶಾಯ ಗುಣಾದೀಶಾಯ ಗುಣ ಪ್ರ
ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಯಂಗ್ ಲೇಡೀಸ್. That was Kumari Vaishnavi, Meenakshi, Sanjana, Vidya, Sandhya and Spurti for rendering that wonderful invocation. Now I request our chief guest to kindly take your seats on the front row of the stage, please. Parikshe agli nivadana kagadada mele bardu nim manasnalli iruvantaha gnanavanna kodtiro athava matto brethragade maatina mukantara nimma gnanavanna pasarustiro ಎಲ್ಲವುದಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಧೈರ್ಯ. ನಾನು ಏನನ್ನು ಹೇಳಬೇಕು, ಹೇಗೆ ಹೇಳಬೇಕು, ಯಾರಿಗೆ ಹೇಳ್ತಾ ಇದ್ದೀನಿ, ಹೇಳೋರು ನಾನು ಕೇಳೋದನ್ನು ಹೇಗೆ ಅರ್ಥೈಸ್ಕೋತಾರೆ, ನಾನು ಯಾವ ರೀತಿಯಲ್ಲಿ ಹೇಳ್ತೀನೋ, ಯಾವ ಅರ್ಥದಲ್ಲಿ ಹೇಳ್ತೀನೋ ಅದೇ ಅರ್ಥವನ್ನು ಅವರು ಗ್ರಹಿಸ್ತಾರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಒಂದು ಪರೀಕ್ಷೆಯನ್ನು ತಗೊಳ್ಳುವಾಗ ಎಲ್ಲ ಓದಿರ್ತೀವಿ, ಎಲ್ಲ ತಿಳ್ಕೊಂಡಿರ್ತೀವಿ, ಆದರೆ ಬರೀವಾಗ ಅಥವಾ ಹೇಳುವಾಗ ತಪ್ಪು ಮಾಡಿದ್ರೆ ನಮ್ಮ ಜ್ಞಾನವನ್ನು ಕಮ್ಮಿ ಇದೆ ಅಂತ ಅರ್ಥೈಸುವ ರೀತಿಯಲ್ಲಿ ಕೆಲವೊಮ್ಮೆ ನಮ್ಮ ಭಯದಿಂದಾಗಲಿ ಅಥವಾ ಮನಸ್ಸಿನಲ್ಲಿರುವಂತಹ ದುಗುಡುಗಳಿಂದಾಗಲಿ ನಾವು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸುವಂತಹ ಸಂದರ್ಭಗಳು ಬರೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಏನೋ ಒಂದು ಭಯ ಇದೆಲ್ಲ ಇರುತ್ತೆ. ಹಾಗಾಗಿ ಒಂದು ಪರೀಕ್ಷೆಯನ್ನು ತಗೊಳ್ಳುವ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಹೇಗಿರಬೇಕು, ಆ ಮಾನಸಿಕ ಸ್ಥಿತಿಗೆ ನಾವು ಹೋಗಬೇಕು ಅಂದರೆ ಯಾವ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಪಳಗಿಸ್ಕೋಬೇಕು. ಯಾಕೆಂದರೆ ಇದು ಬರೀ ಪರೀಕ್ಷೆ ಬರೆಯೋದಕ್ಕೆ ಮಾತ್ರ ಸೀಮಿತವಾಗಲ್ಲ, ಮುಂದಕ್ಕೆ ಹೋಗಿ ನಾವು ಈ ದೇಶದ ಸತ್ಪ್ರಜೆಗಳಾಗಬೇಕು ಅಂತಂದರೆ ಯಾವ ರೀತಿಯ ಮಾನಸಿಕ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಕಿರಿ ಪರಿಚಯವನ್ನು ಮಾಡ್ತಾರೆ ಜಿ ಎಸ್ ಎಸ್ ಯೋಗ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಯುತ ಶ್ರೀಹರಿಯವರು. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಲರ್ನರ್ಸ್ ಪಿ ಯು ಕಾಲೇಜಿನ ಮುರಳಿಯವರಿಗೆ ಈ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿದ್ದಂಥ ನನ್ನ ಎಲ್ಲ ಸ್ನೇಹಿತರಿಗೆ ಶುಭಾಶಯಗಳನ್ನು, ಯುಗಾದಿಯ ಶುಭಾಶಯಗಳನ್ನು ಹೇಳ್ತಾ, ಮೈ ಡಿಯರ್ ಯಂಗ್ ಜೀನಿಯಸ್ ಹೂ ಆರ್ ಅಪಿಯರಿಂಗ್ ಫಾರ್ ದ ನೀಟ್ ಆ್ಯಂಡ್ ಸಿ ಇ ಟಿ, ನಿಮ್ಮಲ್ಲಿ ಅದ್ಭುತವಾದ ಜೀನಿಯಸ್ ಇದ್ದಾರೆ, ಇನ್ನೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡೋದಕ್ಕೆ ನನಗೆ ಗೊತ್ತಿರುವಂತಹ ಒಂದಷ್ಟು ಪಾಸಿಟಿವ್ ಟೆಕ್ನಿಕ್ಸ್ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ಕ್ರ್ಯಾಶ್ ಕೋರ್ಸ್ ಇಲ್ಲದೆ ಇದ್ದರೆ ಏನಾಗಬಹುದು ಅಂತಂದರೆ ಕೋರ್ಸ್ ಕ್ರ್ಯಾಶ್ ಆಗತ್ತೆ. ಕ್ರ್ಯಾಶ್ ಕೋರ್ಸ್, ದಿಸ್ ಈಸ್ ದ ಇಂಟ್ರೆಸ್ಟ್ ಆಫ್ ಮುರಳಿ. ತನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಅನಿಸುತ್ತೆ. ಕಳೆದ ವರ್ಷ ಮುರಳಿ ಜೊತೆ ನಾವು ನೀಟ್ ಪ್ರೋಗ್ರಾಮನ್ನು ತಯಾರಿ ಮಾಡಿದ್ವಿ ಒಂದು 21 ದಿನಗಳ ಕಾಲ. ದೋಸ್ 21 ಡೇಸ್ ಹಿ ನಾಟ್ ಜಸ್ಟ್ ಬಿಹೇವ್ಡ್ ಲೈಕ್ ಎ ಕಮ್ಯಾಂಡರ್ ಆರ್ ಸಮಥಿಂಗ್, ಹಿ ಬಿಹೇವ್ಡ್ ಲೈಕ್ ಎ ಪೇರೆಂಟ್ ಆಫ್ ಎವ್ರಿ ಚೈಲ್ಡ್. ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ. ನೀಟ್ ಮತ್ತು ಸಿ ಇ ಟಿಗೆ ನಿಮಗೆ ಅದ್ಭುತವಾದ ಟ್ರೈನಿಂಗನ್ನು ಕೊಡ್ತಾರೆ. ನಿಮ್ಮ ಜೊತೆ ನಾನು ಕೆಲವು ಟೆಕ್ನಿಕ್ಸನ್ನು ಹಂಚ್ಕೋಬೇಕು. ಈ ಹಂಚ್ಕೋಬೇಕಾದ್ರೆ ಮೊದಲನೇದು ತುಂಬ ದೂರದಲ್ಲಿರೋರೆಲ್ಲ ಹತ್ತಿರ ಬಂದ್ಬಿಡಿ. ಯಾಕೆಂದರೆ ನಮ್ಮಲ್ಲಿ ಒಂದು ಭಾವ ಇದೆ, ಮುಂದೆ ಇರೋರೆಲ್ಲ ಮುಂದುಳಿದವರು, ಹಿಂದೆ ಇರೋಲ್ಲ ಹಿಂದುಳಿದವರು ಅಂತ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ದಯವಿಟ್ಟು ಎಲ್ಲರೂ ಮುಂದೆ ಬಂದ್ಬಿಡಿ ಪ್ಲೀಸ್. ಎಷ್ಟಾದರೆ ಅಷ್ಟು ಆಕ್ಯುಪೈ ಮಾಡಿ ಬಂದು ಮುಂದೆ. ಎರಡನೇದು, ನಾನೊಂದು ಭಾಷಣ ಮಾಡಲ್ಲ, 15 ನಿಮಿಷ ಅಷ್ಟೇ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಈ 15 ನಿಮಿಷಗಳ ಕಾಲ ಒಂದು ಹೊಸ ಟೆಕ್ನಿಕಲ್ಲಿ ಕನೆಕ್ಟ್ ಆಗ್ತೀನಿ. ನೀವೆಲ್ಲರೂ ಆ 15 ನಿಮಿಷಗಳ ಕಾಲ ಗಮನ ಕೊಡಬೇಕಂತಂದರೆ ಒಂದೇ ಒಂದು ಸಿಂಪಲ್ ಫಾರ್ಮುಲಾ, ಕಣ್ಣು ಮುಚ್ಕೋಬೇಕಷ್ಟೆ, ಕಿವಿ ಅಷ್ಟೇ ಕೆಲಸ ಮಾಡಬೇಕು. ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸಿಟ್ ಡೌನ್ ಕಂಫರ್ಟಬಲಿ. ನಮ್ಮಲ್ಲಿ ನಮ್ಮ ಆನ್ಸೆಸ್ಟರ್ಸ್, ಇಂಡಿಯನ್ ಆನ್ಸೆಸ್ಟರ್ಸ್, ಅವ್ರಿಗೆ ಯಾವುದಾದ್ರೂ ಒಂದು ಪುಸ್ತಕವನ್ನು ಕೊಟ್ಟರೆ, ರಾತ್ರಿ ಕೊಟ್ಟರೆ ಬೆಳಗ್ಗೆ ಅದನ್ನು ರೆಪ್ಲಿಕಾ ಹೇಳ್ತಾ ಇದ್ರು, ಅದನ್ನು ಧಾರಣಾ ಶಕ್ತಿ ಅಂತ ಕರಿತೀವಿ ಯೋಗದಲ್ಲಿ. ಅಂದರೆ ಸುಮ್ಮನೆ ನೋಡಿದ್ರೆ ಸಾಕು ಆ ಫೋಟೋಜೆನಿಕ್ ಮೆಮೊರಿ ಇರೋದು.
ಯಾವ ಹೈ ಡೆನ್ಸಿಟಿ ಕ್ಯಾಮ್ರಾ ಕೂಡ ಅದರ ಮುಂದೆ ಇಲ್ಲ. ನಮ್ಮ ಬ್ರೈನ್ ಈಸ್ ಅ ಸೂಪರ್ ಬ್ರೈನ್, ನಮ್ಮ ಕಣ್ಣು ಇಸ್ ಅ ಸೂಪರ್ ಕ್ಯಾಮ್ರಾ, ಇಟ್ ಹ್ಯಾಸ್ ದ ಫಂಟಾಸ್ಟಿಕ್ ಲೆನ್ಸ್. ಈ ಎರಡಕ್ಕೆ ಕನೆಕ್ಟ್ ಆಗಬೇಕು, ಬ್ರೈನಿಗೆ ಕನೆಕ್ಟ್ ಆಗಬೇಕಷ್ಟೆ. ಒಂದು 15 ನಿಮಿಷಗಳ ಕಾಲ ಇಲ್ಲಿರೋ ಎಲ್ಲರೂ ದಯವಿಟ್ಟು ಕಣ್ಮುಚ್ಕೊಳ್ಳಿ. ಪ್ಲೀಸ್ ಕ್ಲೋಸ್ ಯುವರ್ ಐಸ್, ನಂಬರ್ 1. ನಂಬರ್ 2, ಸಿಟ್ ಸ್ಟ್ರೈಟ್. ಸ್ಟ್ರೈಟಾಗಿ ಕೂತ್ಕೊಂಡ ತಕ್ಷಣ ಬೆನ್ನು ಚೆನ್ನಾಗಿ ಸ್ಟ್ರೈಟ್ ಆಗಿದ್ದ ತಕ್ಷಣ ಬ್ರೈನ್ ಪವರ್ ಜಾಸ್ತಿ ಆಗುತ್ತೆ. ಸಿಂಪಲ್ ಫಾರ್ಮುಲಾ. ಆಂಟನಾ ಚೆನ್ನಾಗಿದ್ದರೆ ಟಿ ವಿನಲ್ಲಿ ಬರುತ್ತೆ ಪಿಕ್ಚರ್. ಹಾಗಾಗಿ ಕಣ್ಮುಚ್ಕೊಳ್ಳಿ. ಒಂದು ಸಣ್ಣ ಶ್ಲೋಕದ ಮುಖಾಂತರ ಈ ಒಂದು 15 ನಿಮಿಷದ ಸೆಷನನ್ನು ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲರಿಗೂ ಅಸತೋಮ ಸದ್ಗಮಯ ಗೊತ್ತಿದೆ, ಅದನ್ನು ಧಾರ್ಮಿಕವಾಗಿ ಹೇಳಿದ್ದೀವಿ, ದೀಪ ಹಚ್ಚೋವಾಗಿ ಹೇಳಿದ್ದೀವಿ. ಇವತ್ತು ಒಂದು ಸೈಂಟಿಫಿಕ್ ಆಗಿ ಇದನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳೋಣ. ಒಂದು ಸಲ ನಾನು ಹೇಳ್ತೀನಿ, ಅಷ್ಟೇ ಸ್ಪಷ್ಟವಾಗಿ ನೀವು ಹೇಳಬೇಕು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಸಾಕು, ಮುಚ್ಚಿರೋ ಕಣ್ಣುಗಳು ಹಾಗೆ ಇರಲಿ. ಅಸತೋಮ ಸದ್ಗಮಯ, ಇದೊಂದು ಸಂಸ್ಕೃತದ ಶ್ಲೋಕ. ಇದು ಏನು ಹೇಳುತ್ತೆ ನಮಗೆ? ವಾಟ್ ಎವರ್ ವಿ ನೋ ಈಸ್ ಅಸತೋಮ, ವಾಟ್ ಎವರ್ ವಿ ಡೋಂಟ್ ನೋ ಈಸ್ ಸದ್ಗಮಯ. ಇಲ್ಲಿಗೆ ನೀವು ಬಂದಿರೋದು, ನಿಮಗೆ ಗೊತ್ತಿರೋದು ಸುಮಾರಿದೆ, ನಿಮಗೆ ಗೊತ್ತಿಲ್ಲದೆ ಇರೋದು ಸುಮಾರಿದೆ. ಗೊತ್ತಿಲ್ಲದೆ ಇರೋದನ್ನು ಹೇಳ್ಕೊಡೋಕ್ಕೆ ಯಾರೋ ಬಂದಿದ್ದಾರೆ, ಯಾರೋ ತಿಳಿಸ್ತಾರೆ, ಹೊಸ ಹೊಸ ಟೆಕ್ನಿಕ್ಸ್ನ ತಿಳಿಸ್ತಾರೆ, ಅವರ ಸಕ್ಸಸ್ ಫಾರ್ಮುಲಾಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಈ ಹೊಸ ಟೆಕ್ನಿಕ್ಸ್, ನಿಮಗೆ ಗೊತ್ತಿಲ್ಲದೆ ಇರುವಂತಹ ಟೆಕ್ನಿಕ್ಸನ್ನು ನೀವು ಒಳಗಡೆ ಜೋಡಿಸ್ಕೊಟ್ರೆ, ದಟ್ ಈಸ್ ಯು ಆರ್ ಚೇಂಜಿಂಗ್ ಫ್ರಮ್ ಅಸತೋಮ ಟು ಸದ್ಗಮಯ. ಯು ಆರ್ ಮೂವಿಂಗ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಟು ಥರ್ಡ್ ಸ್ಟ್ಯಾಂಡರ್ಡ್. ಯು ಆರ್ ಮೂವಿಂಗ್ ಅಬೌವ್, ಮೇಲೆ ಏರ್ತಾ ಇದ್ದೀರಿ. ದಟ್ ಈಸ್ ಅಸತೋಮ ಸದ್ಗಮಯ. ಎರಡನೇದು ತಮಸೋಮ ಜ್ಯೋತಿರ್ಗಮಯ. ಲೈಟ್ ಹಾಕ್ತೀವಿ. ಯಾಕೆ ಹಾಕ್ತೀವಿ? ಲೈಟ್ ಹಾಕಿದ ತಕ್ಷಣ ನಮಗೆ ಆಬ್ಜೆಕ್ಟ್ಸ್ ಕಾಣುತ್ತೆ. ಈ ಆಬ್ಜೆಕ್ಟ್ಸ್ ಕಾಣಬೇಕು ಅಂತ ಲೈಟ್ ಹಾಕ್ತೀವಿ. ಅಂದರೆ ಕ್ಲಾರಿಟಿ ಬರಲಿ ಅಂತ, ಕ್ಲಾರಿಟಿ ಆಫ್ ಥಾಟ್. ನೀವು ಸಿ ಇ ಟಿ ಓದ್ತೀರಿ, ಎನ್ ಇ ಟಿಗೆ ಓದಬೇಕು ಅಂತಿದ್ದೀರಿ, ಮುಂದೆ ಇನ್ನೇ ಇಂಜಿನಿಯರ್ ಆಗಬೇಕು ಅಂತಿದ್ದೀರಿ, ಡಾಕ್ಟರ್ ಆಗಬೇಕು ಅಂತೀರಿ, ಯು ಹ್ಯಾವ್ ಕ್ಲಾರಿಟಿ ಆಫ್ ಥಾಟ್. ದಟ್ ಕ್ಲಾರಿಟಿ ಆಫ್ ಥಾಟ್ ಬರೋದಕ್ಕೆ ತಮಸ್ಸು. ವಿ ಡೋಂಟ್ ಹ್ಯಾವ್ ಕ್ಲಾರಿಟಿ. ತಮಸ್ಸೋಮ ಜ್ಯೋತಿರ್ಗಮಯ. ಜ್ಯೋತಿರ್ಗಮಯ ವಿ ಹ್ಯಾವ್ ಕ್ಲಾರಿಟಿ. ಕ್ಲಾರಿಟಿ ಆಫ್ ರಿಸೀವಿಂಗ್ ಆಫ್ ಥಾಟ್ಸ್, ಕ್ಲಾರಿಟಿ ಆಫ್ ಗಿವಿಂಗ್ ಆಫ್ ಥಾಟ್ಸ್. ಮೂರನೇ ಭಾಗ ಮೃತ್ಯೋರ್ಮ ಅಮೃತಂಗಮಯ. ಮೃತ್ಯು ಅಂತಂದರೆ ನೆಗೆಟಿವಿಟಿ. ನನಗೆ ಪಾಸ್ ಆಗೋಕ್ಕಾಗಲ್ಲ, ನನಗೆ ತುಂಬ ಕಷ್ಟ ಇದೆ, ಯಾರ್ದೋ ಫೋರ್ಸ್ಗೆ ಜಾಯಿನ್ ಆಗಿದ್ದೀನಿ, ಹಾಗೆಲ್ಲ ಏನೂ ಇಲ್ಲದೆ ನಿಮಗೆ ಎಷ್ಟು ಸ್ಪಷ್ಟತೆ ಇಟ್ಕೊಂಡು ನೀವು ಜಾಯಿನ್ ಆಗ್ತಾ ಇದ್ದೀರಿ, ಎಷ್ಟು ಸ್ಪಷ್ಟತೆ ಇಟ್ಕೊಂಡು ನೀಟಿಗೆ ಹೋಗ್ತಾ ಇದ್ದೀರಿ, ಸಿ ಇ ಟಿಗೆ ಹೋಗ್ತಾ ಇದ್ದೀರಿ, ದಟ್ ಪಾಸಿಟಿವಿಟಿ ಗಿವ್ಸ್ ಯು ಟ್ರೆಮೆಂಡಸ್ ಕ್ಲಾರಿಟಿ, ಟ್ರೆಮೆಂಡಸ್ ಚೇಂಜ್, ಆ್ಯಂಡ್ ಯು ವಿಲ್ ಬಿ ಸಕ್ಸಸ್ಫುಲ್. ಈ ಮೂರು ಫಾರ್ಮುಲಾಗಳನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡಿದ್ರೆ, ಮೊದಲನೇದು ಚೇಂಜ್, ಐ ಆಮ್ ರೆಡಿ ಫಾರ್ ಎನಿ ನ್ಯೂ ಟೆಕ್ನಿಕ್ಸ್ ಆಫ್ ಚೇಂಜ್. ಯಾವುದೇ ಭಾಗದಲ್ಲಿ ನನಗೆ 40% ತಗೋತಾ ಇದ್ವಿ, 60 ತಗೊಳ್ಳೋದು ಹೇಗೆ? ದೇರ್ ಇಸ್ ಎ ನ್ಯೂ ಟೆಕ್ನಿಕ್ ವಿಚ್ ವಿ ಡೋಂಟ್ ನೋ.